ಮಂಡ್ಯ ಜಿಲ್ಲೆ ಬೆಂಗಳೂರು ಆಯಿತು ಈಗ ಮಂಡ್ಯ ಜಿಲ್ಲೆಗೂ ಕೂಡ ಕಾಲಿಟ್ಟಿದೆ ಜಟ್ಕಾ ಕಟ್ ಅಭಿಯಾನ ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಕಟ್ ಆರಂಭ ಅಂದರೆ ಹೊಸ ಒಂದು ಶಾಪ್ ವೆಜ್ ಶಾಪ್ ಅದಷ್ಟೇ ಇನ್ನೇನಿಲ್ಲ ನಾಗಮಂಗಲದ ಬಿಎಂ ರಸ್ತೆಯಲ್ಲಿ ಈ ಜಟ್ಕಾ ಕಟ್ ಶಾಪ್ ಆರಂಭ ಮಾಡಿದ್ದಾರೆ ಹಿಂದವಿ ಜಟ್ಕಾ ಕಟ್ ಚಿಕನ್ ಸೆಂಟರ್ ಓಪನ್ ಹಿಂದೂಗಳ ಸಂಘಟನೆಯಿಂದ ತೀವ್ರಗೊಳ್ತಾ ಇದೆ ಅಭಿಯಾನ ಬೆಂಗಳೂರು ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಹಲಾಲ್ ಮಾಂಸವನ್ನು ಖರೀದಿ ಮಾಡದಂತೆ ಮನವಿ ಮಾಡ್ಕೊಂಡಿದ್ದಾರೆ ಆಮೇಲೆ ಯಾಕೆ ಆತುರಾತುರವಾಗಿ ಎಲ್ಲ ಕಡೆ ಅಂಗಡಿ ಓಪನ್ ಮಾಡ್ತಾ ಇದ್ದಾರೆ ಅಂತಂದರೆ ಯುಗಾದಿ ಹಬ್ಬ ಬಂತಲ್ಲ ಇನ್ನೇನು ಶನಿವಾರ ಯುಗಾದಿ ಭಾನುವಾರ ಹೊಸ ಸೊ ಅವತ್ತಿನ ದಿನ ವಿಪರೀತವಾಗಿ ಹಿಂದೂಗಳು ಮಾಂಸ ಖರೀದಿ ಮಾಡ್ತಾರೆ ಮನೆಯಲ್ಲಿ ಹಬ್ಬ ಮಾಡೋದಕ್ಕೆ ಅಂತ ಅವತ್ತಿನ ದಿನ ಮುಸಲ್ಮಾನರಿಗೆ ವ್ಯಾಪಾರಕ್ಕೆ ಹೊಡೆತ ಬೀಳಬೇಕು ಹಿಂದೂಗಳಿಗೆ ವ್ಯಾಪಾರ ಜೋರಾಗಬೇಕು ಅದಕ್ಕೋಸ್ಕರನೇ ಇಷ್ಟು ಜೋರಾಗಿ ಇಷ್ಟು ಅರ್ಜೆಂಟ್ ಅರ್ಜೆಂಟಾಗಿ ಎಲ್ಲ ಕಡೆಯಲ್ಲೂ ಕೂಡ ಅಂಗಡಿಗಳನ್ನು ಓಪನ್ ಮಾಡ್ಕೊಳ್ತಾ ಹಿಂದೂಗಳೇ ನಾವು ಮಾಮೂಲಿಯಾಗಿ ಏನಿರುತ್ತೆ ಬಟ್ ಈ ಸರೌಂಡಿಂಗ್ ಅಲ್ಲಿ ಯಾರು ಮುಸಲ್ಮಾನ ಇಲ್ಲ ಇರೋರೆಲ್ಲ ಹಿಂದೂನೇ ನಮ್ಮ ಅಂಗಡಿಗಳಿಗೆ ಮುಸಲ್ಮಾನ ನಮ್ಮ ಅಂಗಡಿಗಳು ಬರೋದು ಇಲ್ಲ ಮಾರ್ಚ್ ಪದ್ಧತಿ ಇಲ್ಲ ನಮ್ಮಲ್ಲಿ ಆ ರೀತಿ ಕೇಳಲ್ಲ ಅವ್ರು ಬಂದ್ರು ನಾವು ಇಲ್ಲಪ್ಪ ಮಾಡಲ್ಲ ಇಲ್ಲ ಯಾರು ನಾವ್ ಇರೋದೆಲ್ಲ ನಮ್ಮ ಹುಡುಗರೆಲ್ಲ ಹಿಂದೂ ಹುಡುಗರು ಮುಸಲ್ಮಾನ ಯಾರು ಇಲ್ಲ ಮಾರಾಟ ಚಿಕನ್ ನಿಮ್ಮ ಅಂಗಡಿಗೆ ಮುಸಲ್ಮಾನರು ಬಂದು ವ್ಯಾಪಾರ ಮಾಡ್ತಾರಾ ಇಲ್ಲ ಸತ್ಯ ಹೇಳಿ ಓಕೆ ಈ ಎಲ್ಲ ಕಡೆಯಲ್ಲೂ ಕೂಡ ಅದೇ ರೀತಿ ಹೇಳ್ತಾ ಇದ್ದಾರೆ ಹಲಾಲ್ ಬೇಡ ಹಲಾಲ್ ಬೇಡ ಒಂದು ರೀತಿ ಅವ್ರು ಹೇಳೋದು ಆರ್ಥಿಕ ದಿಗ್ಬಂಧನ ಇದೊಂಥರ ದೊಡ್ಡ ಮಾಫಿಯಾ ಇದೆ ಹಲಾಲ್ ವಿಚಾರದಲ್ಲಿ ಸೊ ಎಲ್ಲವೂ ಬರ್ತಾ ಇದೆ ಒಂದೊಂದಾಗೆ ಎಲ್ಲ ಒನ್ಸ್ ಫಾರ್ ಆಲ್ ಇತ್ಯರ್ಥ ಆಗ್ಬಿಡ್ಲಿ ಆದರೆ ಅದನ್ನೇ ನಂಬಿಕೊಂಡು ಜೀವನ ಮಾಡ್ತಾ ಇದ್ದಂತಹ ಕೆಲವು ಅಂಗಡಿಯವರು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಒಂದು ವೇಳೆ ಏನಾದರೂ ಜನ ಜಾಗೃತರಾಗ್ಬಿಟ್ಟು ಆಯಿತು ಇನ್ನು ಮುಂದೆ ನಾನು ಅಂಗಡಿ ಹಿಂದೂಗಳ ಅಂಗಡಿಯಲ್ಲೇ ಮಾಂಸ ಖರೀದಿ ಮಾಡ್ತೀನಿ ಅಂತ ತೀರ್ಮಾನ ತೊಗೊಂಬಿಟ್ರೆ ತುಂಬ ದೊಡ್ಡ ಸಮಸ್ಯೆಗೆ ಸಿಕ್ಕಾಕೋತಾರೆ ಇವರು